ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಯಮಿತ ನಂಬರ್ 11 ಬ್ಲೂ ಕ್ರಾಸ್ ಚೇಂಬರ್ಸ್ 4ನೇ ಮಹಡಿ ಇನ್ಫ್ರೆಂಟ್ರಿ ಅಡ್ಡಾ ರಸ್ತೆ ಬೆಂಗಳೂರು ಇಲ್ಲಿರುವಂತಹ ನೇಮಕಾತಿ ಪ್ರಕಟಣೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಇವರು ನೇಮಕಾತಿ ಏನಪ್ಪಾ ಅಂದ್ರೆ 10/3/2023 ಪ್ರಕಟಣೆ ಮಾಡಿದ್ದಾರೆ. ಮಹಾಮಂಡಳದ ಕೇಂದ್ರ ಕಚೇರಿ ಹಾಗೂ ಇದರ ಘಟಕಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ 20 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಥವಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು. ಸೊ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ, ಅಂಗೀಕೃತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಕೃಷಿ, ಕೃಷಿ ಮಾರಾಟ, ಬೀಜ ತಂತ್ರಜ್ಞಾನ, ಅಗ್ರೋನಮಿ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್, ಅಗ್ರಿಕಲ್ಚರ್ ಎಕನಾಮಿಕ್ಸ್, ಸಾಯಿಲ್ ಸೈನ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್ ಗುಜರಾತ್ನಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಅಥವಾ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್, ಮಾರ್ಕೆಟಿಂಗ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕೃಷಿ ವಿಷಯದಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿ, ಕಂಪ್ಯೂಟರ್ ಕಾರ್ಯಾಚರಣೆಯ ಪೂರ್ವ ಪರಿಜ್ಞಾನ ಹೊಂದಿರಬೇಕಂತ ಹೇಳ್ತಿದ್ದಾರೆ. ಇದು ಮೂರಲ್ಲಿ ನೀವು ಒಂದು ಹೊಂದಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ, ನಿಮಗೆ 74,400 ರೂಪಾಯಿಂದ 1,09,600 ರೂಪಾಯಿವರೆಗೂ ನಿಮ್ಗೆ ಏನಪ್ಪಾ ಅಂದ್ರೆ ವೇತನವನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಕೆಲಸದ ಅನುಭವ ಏನ್ ಹೇಳ್ತಿದ್ರು ಅಂದ್ರೆ, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹಿರಿಯ ಹುದ್ದೆಗಳಲ್ಲಿ ಅಂದ್ರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಅಥವಾ ಈ ಹುದ್ದೆಗಳ ಸಮಾಂತರ ಹುದ್ದೆಗಳಿಗೆ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಒಂದು ಹುದ್ದೆಯಲ್ಲಿ ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು, ಪ್ರೊಕ್ಯೂರ್ಮೆಂಟ್ ಅಂಡ್ ಇನ್ಪುಟ್ ಅಸಿಸ್ಟೆಂಟ್ ಮ್ಯಾನೇಜರ್ P&I. ಸೊ ಇಲ್ಲಿ ನಿಮ್ಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಅಗ್ರಿ, ಅಗ್ರೋನಮಿ, ಸಿ ಟೆಕ್ನಾಲಜಿ, ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಜೆನೆಟಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿರಬೇಕು. ಅಂದ್ರೆ ಎಂಎಸ್ಸಿ ಅಗ್ರಿನ ಯಾವ್ದ್ರಲ್ಲಿ ಮಾಡಿರ್ಬೇಕಪ್ಪ ಅಂದ್ರೆ ಅಗ್ರೋನಮಿ, ಸಿ ಟೆಕ್ನಾಲಜಿ, ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಜೆನೆಟಿಕ್ಸ್ ಅಲ್ಲಿ ಮಾಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಒಟ್ಟು ಎಷ್ಟು ಸಂಬಳ ಕೊಡ್ತಾರೆ ಅಂದ್ರೆ, ನಿಮ್ಗೆ ಪ್ರತಿ ತಿಂಗಳು 43,100 ರೂಪಾಯಿಂದ 83,900 ರೂಪಾಯಿವರೆಗೂ ಸ್ಯಾಲರಿ ಕೊಡ್ತಾರೆ. ಆಮೇಲೆ ಕೆಲಸದ ಅನುಭವ 5 ವರ್ಷ ಇರಬೇಕಂತ ಹೇಳ್ತಿದ್ರೆ, ಒಟ್ಟು 2 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ಗುಣ ಭರವಸೆ, ಅಸಿಸ್ಟೆಂಟ್ ಮ್ಯಾನೇಜರ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ, ಎಂಎಸ್ಸಿ ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಬಯೋಟಿಕ್, ಫುಡ್ ಸೈನ್ಸ್ ನಲ್ಲಿ ಏನಪ್ಪಾ ಅಂದ್ರೆ ನೀವು ಎಂಎಸ್ಸಿ ಅಂದ್ರೆ ಮಾಸ್ಟರ್ ಆಫ್ ಟೆಕ್ನಾಲಜಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ನೋಡ್ರಿ, PhD ಮಾಡಿದವರಿಗೆ ಮತ್ತೆ ಆಯಿಲ್ ಮಿಲ್ ನಲ್ಲಿ ಕೆಲಸ ಇದ್ದವರಿಗೆ ಆದ್ಯತೆಯನ್ನು ಜಾಸ್ತಿ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಇವ್ರಿಗೂ ಸಹ ಸ್ಯಾಲರಿ ಎಷ್ಟಪ್ಪ ಅಂದ್ರೆ 43,100 ರೂಪಾಯಿಂದ 83,900 ರೂಪಾಯಿ ಕೊಡ್ತಾರೆ. 5 ವರ್ಷಗಳ ಕೆಲಸದ ಅನುಭವ ಕೇಳ್ತಿದ್ದಾರೆ. ಒಂದು ಹುದ್ದೆ ಇದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಹುದ್ದೆ ಸಹಾಯಕ ವ್ಯವಸ್ಥಾಪಕರು ಮಾರುಕಟ್ಟೆ, ಅಸಿಸ್ಟೆಂಟ್ ಮ್ಯಾನೇಜರ್ ಮಾರ್ಕೆಟಿಂಗ್. ಇಲ್ಲಿ ಏನಪ್ಪಾ ಅಂದ್ರೆ ಎಂಬಿಎ ಮಾರ್ಕೆಟಿಂಗ್ ಮಾಡಿರ್ಬೇಕು ಅಥವಾ ಸಮಾನಾಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ನೋಡ್ರಿ, ಯಾರೆಲ್ಲ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಿಂಗ್ ಗೂಡ್ಸ್ ಅಥವಾ ಖಾದ್ಯ ತೈಲ ಮಾರುಕಟ್ಟೆಯಲ್ಲಿ ಅನುಭವ ಹೊಂದಿರ್ತಾರಲ್ಲ, ಅವರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ. ಇವರಿಗೆ ಕೂಡ ಏನಪ್ಪಾ ಅಂದ್ರೆ 5 ವರ್ಷಗಳ ಕೆಲಸದ ಅನುಭವ ಕೇಳ್ತಿದ್ದಾರೆ. ಒಂದು ಹುದ್ದೆ ಇದೆ. ಇಲ್ಲಿ ಕೂಡ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ಸ್ಯಾಲರಿಯನ್ನು ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಮಾರ್ಕೆಟಿಂಗ್ ಅಧಿಕಾರಿಗಳು ಅಥವಾ ಮಾರ್ಕೆಟಿಂಗ್ ಆಫೀಸರ್ಸ್ ಅಂತ ಹೇಳಿ, ಮಾರುಕಟ್ಟೆ ಅಧಿಕಾರಿಗಳು. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಎಂಬಿಎ ಮಾರ್ಕೆಟಿಂಗ್ ಮಾಡಿರ್ಬೇಕು ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ನೀವೇನಪ್ಪಾ ಅಂದ್ರೆ ಸಮಾನಾಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಜೊತೆಗೆ ನೋಡ್ರಿ, ಯಾರೆಲ್ಲ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಥವಾ FMCG ಅಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಖಾದ್ಯ ತೈಲ ಮಾರುಕಟ್ಟೆಯಲ್ಲಿ ಕೆಲಸ ಮಾಡೋರಿಗೆ ಏನಪ್ಪಾ ಅಂದ್ರೆ ಆದ್ಯತೆಯನ್ನ ಕೊಡ್ತಾರೆ. ಇಲ್ಲಿ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿ. ಇಲ್ಲಿ ಒಟ್ಟು ನಿಮ್ಗೆ ಏನಪ್ಪಾ ಅಂದ್ರೆ 3 ವರ್ಷದ ಕೆಲಸದ ಅನುಭವ ಕೇಳ್ತಿದ್ರೆ ಒಟ್ಟು 9 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಕಾರ್ಯನಿರ್ವಾಹಕರು ತಾಂತ್ರಿಕ, ಎಕ್ಸಿಕ್ಯೂಟಿವ್ ಟೆಕ್ನಿಕಲ್. ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಿಂದ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ವಿದ್ಯಾರ್ಥಿ, ಆಯಿಲ್ ಮಿಲ್ ನಲ್ಲಿ ಅನುಭವ ಇದ್ದವರಿಗೆ ಆದ್ಯತೆ. ಅಂದ್ರೆ ನೋಡ್ರಿ, ಒಂದು ಡಿಪ್ಲೊಮಾ ಮಾಡಿರ್ಬೇಕು ನೀವು ಯಾವ್ದ್ರೊಳಗೆ, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಮಾಡಿರ್ಬೇಕು ಎಲೆಕ್ಟ್ರಿಕಲ್ ಮತ್ತೆ ಮೆಕ್ಯಾನಿಕಲ್ ಒಳಗೆ. ಇಲ್ಲಿ ನಿಮ್ಗೆ 3 ವರ್ಷದ ಕೆಲಸದ ಅನುಭವ ಅಂತ ಕೇಳ್ತಾರೆ. ಇಲ್ಲಿ 2 ಹುದ್ದೆಗಳಿವೆ. ಒಟ್ಟು ಎಷ್ಟು ಸ್ಯಾಲರಿ ಕೊಡ್ತಾರಪ್ಪ ಅಂದ್ರೆ 57,650 ರಿಂದ 52,650 ರೂಪಾಯಿ. ಇದಾದ್ಮೇಲೆ ನೋಡ್ರಿ, ಸಹಾಯಕ ಕಾರ್ಯನಿರ್ವಾಹಕರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿಮ್ಗೇನಪ್ಪ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಕಾಂ, ಬಿಬಿಎ, ಬಿಬಿಎಂ, ಬಿಎಸ್ಸಿ ಪದವಿಯನ್ನ ಪಡೆದಿರಬೇಕು. ಅಂದ್ರೆ ನೀವು ಬಿಕಾಂ ಪದವೀಧರ ಆಗಿರ್ಬೋದು, ಬಿಬಿಎ ಪದವೀಧರ ಆಗಿರ್ಬೋದು, ಬಿಬಿಎಂ ಪದವೀಧರ ಆಗಿರ್ಬೋದು, ಬಿಎಸ್ಸಿ ಪದವೀಧರ ಆಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ.
ಒಟ್ಟು 2 ವರ್ಷ ಕೆಲಸದ ಅನುಭವನ ಕೇಳ್ತಾರೆ. ಇಲ್ಲಿ ಸ್ಯಾಲರಿ ನೋಡ್ರಿ 21,400 ರೂಪಾಯಿಂದ 42,000 ವರೆಗೂ ಕೊಡ್ತಾರೆ. ಒಟ್ಟು 3 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಸಹಾಯಕ ಕಾರ್ಯನಿರ್ವಾಹಕರು ಗುಣ ಭರವಸೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಬಿಎಸ್ಸಿ ಪದವಿನ ಪಡೆದಿರಬೇಕು, ಬ್ಯಾಚುಲರ್ ಆಫ್ ಸೈನ್ಸ್ ಪದವಿನ ಪಡೆದಿರಬೇಕು. ಯಾವ್ದ್ರೊಳಗೆ ಅಂದ್ರೆ ಕೆಮಿಸ್ಟ್ರಿ, ಬಯೋ ಕೆಮಿಸ್ಟ್ರಿ, ಬಯೋಟೆಕ್, ಫುಡ್ ಸೈನ್ಸ್ ಅಲ್ಲಿ ನೀವೇನಪ್ಪಾ ಅಂದ್ರೆ ಈ ಒಂದು ಪದವಿನ ಪಡೆದಿರಬೇಕು. ಇಲ್ಲಿ ಕೂಡ ಸ್ಯಾಲರಿ ಎಷ್ಟಂದ್ರೆ 21,400 ರೂಪಾಯಿಂದ 42,000 ರೂಪಾಯಿನ ಸ್ಯಾಲರಿನ ಕೊಡ್ತಾರೆ. ಸೊ 2 ವರ್ಷ ಕೆಲಸದ ಅನುಭವ ಇರಬೇಕು, 1 ಹುದ್ದೆ ಇದೆ. ಒಟ್ಟು ನೋಡ್ರಿ 20 ಹುದ್ದೆಗಳಲ್ಲಿ ಇದೆ. ಸೊ ಆಯ್ಕೆ ವಿಧಾನ ಯಾವ ತರನಾಗಿದೆ ಅಂದ್ರೆ ವಿದ್ಯಾರ್ಹತೆ, ಲಿಖಿತ ಪರೀಕ್ಷೆ, ಮೌಖಿಕ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಿ ಅರ್ಹತೆ ಆಧಾರದ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಆಯ್ಕೆಯನ್ನ ಮಾಡಲಾಗುತ್ತದೆ. ಅರ್ಜಿ ಶುಲ್ಕ ನೋಡ್ರಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲರಿಗೆ 100, 500 ರೂಪಾಯಿ ಹಾಗೂ ಸಾಮಾನ್ಯ ವರ್ಗದವರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಕೆಸಿಒಜಿ ಎಫ್ ಲಿ ಬೆಂಗಳೂರು ಇವರ ಹೆಸರಿನಲ್ಲಿ ಬೆಂಗಳೂರಿಗೆ ಪಾವತಿಯಾಗುವಂತೆ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಡಿಡಿಎ ಮೂಲಕ ಸಲ್ಲಿಸಬೇಕು. ಸೊ ನೋಡ್ರಿ ಇಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ನ ಸಲ್ಲಿಸೋದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತೆ ಅಂಗವಿಕಲರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಉಳಿದವರಿಗೆ ನೋಡ್ರಿ 1,000 ರೂಪಾಯಿ ಇರುತ್ತೆ. ಇದನ್ನ ನೀವೇನಪ್ಪ ಅಂದ್ರೆ ಆನ್ಲೈನ್ ನಲ್ಲಿ ತುಂಬಬೇಕಂತಿಲ್ಲ, ಇದನ್ನ ಕೆಸಿಒಜಿ ಎಫ್ ಲಿ ಇವರಿಗೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಪಾವತಿಯಾಗುವಂತೆ ಡಿಡಿ ಅಮೌಂಟ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಎಲ್ಲಾ ಹುದ್ದೆಗಳಿಗೂ ಕಂಪ್ಯೂಟರ್ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರತಕ್ಕದ್ದು, ಎಲ್ಲಾ ಹುದ್ದೆಗಳಿಗೆ ಮೂಲ ವೇತನದ ಜೊತೆಗೆ ಅನ್ವಯಿಸುವ ಭತ್ಯಗಳು ಸೇರುತ್ತವೆ ಅಂತ ಹೇಳ್ತಿದ್ದಾರೆ. ವಯೋಮಿತಿ ನೋಡ್ರಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳು ಇರುತ್ತೆ. ಅಂದ್ರೆ ನಿಮಗೆ ಗರಿಷ್ಠ ವಯೋಮಿತಿ 40 ವರ್ಷ ಇರುತ್ತೆ. ಹಿಂದುಳಿದ ಪಂಗಡಗಳಿಗೆ ಅಂದ್ರೆ 2A 2B 3A 3B ಪಂಗಡಗಳಿಗೆ 38, ಸಾಮಾನ್ಯ ವರ್ಗದವರಿಗೆ 35 ವರ್ಷಗಳಂತ ಹೇಳ್ತಿದ್ದಾರೆ. ಸಾಮಾನ್ಯ ನಿಬಂಧನೆಗಳನ್ನು ನೋಡ್ರಿ ಕನ್ನಡ ಭಾಷಾ ಜ್ಞಾನದೊಂದಿಗೆ ಆದ್ಯತೆ ನೀಡಲಾಗುವುದು. ಅಂದ್ರೆ ಯಾರಿಗೆ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತಲ್ಲ ಅವರಿಗೆ ಆದ್ಯತೆಯನ್ನ ಕೊಡ್ತಾರೆ. ವಿದ್ಯಾರ್ಹತೆ, ಅನುಭವ, ವಯಸ್ಸು ಹಾಗೂ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರತಿಗಳನ್ನು ಲಗತ್ತಿಸುವುದು. ಅಂದ್ರೆ ನಿಮಗೆ ಏನೇನು ಇದೆಲ್ಲ ವಿದ್ಯಾರ್ಹತೆ ಏನು, ಅನುಭವ ಏನು, ವಯಸ್ಸೇನು, ಇದಕ್ಕೆ ತಪ್ಪಂತೆ ನೀವು ಪ್ರತಿಗಳನ್ನು ಲಗತ್ತಿಸಬೇಕು. ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಹಾಗೂ ರಾಜ್ಯ ಹೊರಗೂ ನೇಮಕಾತಿ ಹಾಗೂ ವರ್ಗಾವಣೆ ಮಾಡಲು ಅವಕಾಶವಿರುತ್ತೆ. ಅಂದ್ರೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಾದರೂ ವರ್ಗಾವಣೆ ಮಾಡಬಹುದು ಅಥವಾ ಹೊರಗಡೆ ಆದರೂ ವರ್ಗಾವಣೆ ಮಾಡಬಹುದು. ಸೇವೆಯಲ್ಲಿ ಇರತಕ್ಕ ಅಭ್ಯರ್ಥಿಗಳು ಓಎನ್ಸಿ ಪಡೆದು ಅಪ್ಲೋಡ್ ಮಾಡತಕ್ಕದ್ದು. ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಪಡೆದುಕೊಂಡು ನೀವೇನಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ www.kof.co.in ಗೆ ಲಭ್ಯವಿದ್ದು ಆಸಕ್ತ ಅಭ್ಯರ್ಥಿಗಳು ವೆಬ್ಸೈಟ್ ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2023 ಸಂಜೆ 5:30 ವರೆಗೆ ಮಾತ್ರ ಅವಕಾಶ ಇರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿ, ಅರ್ಜಿ ಶುಲ್ಕದ ಡಿಡಿ ಹಾಗೂ ಅಪ್ಲೋಡ್ ಮಾಡಿದ ಎಲ್ಲಾ ದಾಖಲೆಗಳನ್ನು ಒಳಗೊಂಡ ಲಕೋಟೆಯನ್ನು ವ್ಯವಸ್ಥಾಪಕ ನಿರ್ದೇಶಕರು ಕೆಸಿಒಜಿ ಎಫ್ಲಿ ನಂಬರ್ 11 4ನೇ ಮಹಡಿ ಬ್ಲೂ ಕ್ರಾಸ್ ಚೇಂಬರ್ಸ್ ಇನ್ಫ್ರೆಂಟ್ರಿ ಅಡ್ಡರಸ್ತೆ ಬೆಂಗಳೂರು 1 ವಿಳಾಸಕ್ಕೆ ನೀವೇನಪ್ಪ ಅಂದ್ರೆ 31/3/2023 ಸಂಜೆ 5:30 ವರೆಗೆ ತಲುಪಿಸತಕ್ಕದ್ದು. ಲಕೋಟೆ ಮೇಲೆ ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರನ್ನು ನಮೂದಿಸತಕ್ಕದ್ದು. ಅಪೂರ್ಣ ದಾಖಲೆಗಳನ್ನು, ಶುಲ್ಕವಿಲ್ಲದ ದಾಖಲಾತಿಗಳನ್ನು ಲಗತ್ತಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸೊ ನೋಡ್ರಿ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ www.kof.co.in ಗೆ ಹೋಗಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಅರ್ಜಿಗಳನ್ನು ಆನ್ಲೈನ್ ಸಲ್ಲಿಸಬೇಕು. ಅದಕ್ಕಿರುವಂತ ಕೊನೆಯ ದಿನಾಂಕ ಏನಪ್ಪಾ ಅಂದ್ರೆ 25/3/2023 ಸಂಜೆ 5:35. ಆಮೇಲೆ ಆನ್ಲೈನ್ ಅಲ್ಲಿ ಏನ್ ಅರ್ಜಿ ಸಲ್ಲಿಸಿರ್ತಾರಲ್ಲ ಅರ್ಜಿಯ ಪ್ರತಿ ಜೊತೆಗೆ ಏನೇನು ಅಪ್ಲೋಡ್ ಡಾಕ್ಯುಮೆಂಟ್ ಮಾಡಿರ್ತಾರಲ್ಲ ಅದನ್ನ ಏನಪ್ಪಾ ಅಂದ್ರೆ ಒಂದು ಜೆರಾಕ್ಸ್ ಪ್ರತಿಯನ್ನ ತಗೊಂಡು ಒಂದು ಲಕೋಟೆಯೊಳಗೆ ನೀವು ಯಾರಿಗೆ ಕಳಿಸ್ಬೇಕಂದ್ರೆ, ಜೊತೆಗೆ ಡಿಡಿನೂ ಕೂಡ ನೋಡ್ರಿ ಇದನ್ನ ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರು ಕೆಸಿಒಜಿ ಎಫ್ ಲಿ ನಂಬರ್ 11 4ನೇ ಮಹಡಿ ಬ್ಲೂ ಕ್ರಾಸ್ ಚೇಂಬರ್ಸ್ ಇನ್ಫ್ರೆಂಟ್ರಿ ಅಡ್ಡರಸ್ತೆ ಬೆಂಗಳೂರು. ಇವರಿಗೆ ಏನಪ್ಪಾ ಅಂದ್ರೆ 31/3/2023 ತಲುಪಿಸಬೇಕು. ಅದು ಸಂಜೆ 5:30 ನಿಮಿಷದೊಳಗೆ ತಲುಪಿಸ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ನೇಮಕಾತಿ ಪ್ರಕಟಣೆ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನು ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಸೂಚನೆಗಳು ಸಹ ಇದೆ. ಒಂದ್ಸರಿ ಸೂಚನೆಗಳನ್ನು ಸಹ ನೀವು ಇಲ್ಲಿ ಓದ್ಕೊರಿ. ಸಾಮಾನ್ಯ ನಿಬಂಧನೆಗಳಿದೆ ಅದನ್ನು ಸಹ ಏನಪ್ಪಾ ಅಂದ್ರೆ ಒಂದ್ಸರಿ ನೀವು ನೋಡ್ಕೊರಿ. ವಯೋಮಿತಿ ನೋಡ್ರಿ 18-35 ವರ್ಷ. ಆಯ್ಕೆ ವಿಧಾನ ಯಾವ ತರನಾಗಿರುತ್ತಂದ್ರೆ ಸ್ವೀಕರಿಸಲಾದ ಅರ್ಜಿಗಳನ್ನು ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸರ್ಕಾರವು ಸೂಚಿಸಿರುವ ಬಾಹ್ಯ ಮೂಲ ಸಂಸ್ಥೆಗಳಿಂದ ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ಅಂತೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರ ವಿಷಯಗಳಿಗಾಗಿ 50 ಅಂಕಗಳು, ಭಾರತದ ಸಂವಿಧಾನ ವಿಷಯಕ್ಕಾಗಿ 25 ಅಂಕಗಳು ಹಾಗೂ ಸಂಸ್ಥೆಯ ಕಾರ್ಯಕ್ಷೇತ್ರ ಉದ್ದೇಶ ಚಟುವಟಿಕೆ ವಿಷಯಗಳಿಗಾಗಿ 25 ಅಂಕಗಳನ್ನು ಒಳಗೊಂಡಿರುತ್ತದೆ.
ಅಭ್ಯರ್ಥಿ ಅರ್ಹ ಅಭ್ಯರ್ಥಿಗೆ ಮೇಲಿನಂತೆ ಒಟ್ಟು 200 ಅಂಕಗಳ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಸೊ ನೋಡ್ರಿ, 200 ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ ನಿಮಗೆ ಕನ್ನಡ ಭಾಷೆಗೆ 50, ಇಂಗ್ಲಿಷ್ಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಆಮೇಲೆ ಸಹಕಾರ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25, ಆಮೇಲೆ ನೋಡ್ರಿ ಆ ಸಂಸ್ಥೆ ಕಾರ್ಯಕ್ಷೇತ್ರ ಉದ್ದೇಶ ಚಟುವಟಿಕೆಗಳ ಬಗ್ಗೆ ಏನಪ್ಪಾ ಅಂದ್ರೆ 25 ಅಂಕಗಳನ್ನ ಕೇಳ್ತಾರೆ. ಒಟ್ಟು 200 ಮಾರ್ಕ್ಸ್ಗಳೇನಪ್ಪಾ ಅಂದ್ರೆ ಪರೀಕ್ಷೆನ ಕೇಳ್ತಾರೆ. ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷಾ ಪ್ರವೇಶ ಪತ್ರವನ್ನು ಅರ್ಜಿ ನಮೂದಿಸಿದ ಅಂಚೆ ವಿಳಾಸಕ್ಕೆ ಅಂಚೆ ಮೂಲಕ ಅಥವಾ ಇಮೇಲ್ ಮೂಲಕ ಕಳಿಸಲಾಗುವುದು. ಮಹಾಮಂಡಳದ ವೆಬ್ಸೈಟ್ನಲ್ಲಿ ಲಿಖಿತ ಪರೀಕ್ಷೆ ಸ್ಥಳ, ದಿನಾಂಕ ಮತ್ತು ಸಮಯವನ್ನು ಪ್ರಕಟಿಸಲಾಗುವುದು. ಸದರಿ ಮಾಹಿತಿಯನ್ನು ಮಹಾಮಂಡಳದ ವೆಬ್ಸೈಟ್ ಮೂಲಕ ತಿಳಿದುಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ 15 ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 85 ಇಳಿಸಿ ಪ್ರಾಪ್ತವಾಗುವ ಅಂಕಗಳ ಜೊತೆಗೆ ಮೌಖಿಕ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಯು ಅರ್ಜಿ ಅರ್ಹತೆಯ ಬಗ್ಗೆ ನೇಮಕಾತಿ ಸಮಿತಿಯ ನಿರ್ಣಯವೇ ಅಂತಿಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಿಮ್ಮ ಮೀಸಲಾತಿ ಪ್ರಮಾಣ ಪತ್ರಗಳು ಏನಿರ್ಬೇಕನ್ನೋದ್ರೆ ನಮೂನೆ ಇ, ನಮೂನೆ ಇ, ನಮೂನೆ ಎಫ್ ಅಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟಿದ್ದಾರೆ, ಯಾವ ತರನಾಗಿ ಇರ್ಬೇಕನ್ನೋದನ್ನ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡಿದೀವಿ. ಆಮೇಲೆ ನಾವು ಅರ್ಜಿ ಶುಲ್ಕದ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡಿದೀವಿ. ಆಮೇಲೆ ಇದನ್ನ ಯಾರಿಗೆ ಮಾಡ್ಬೇಕಂದ್ರೆ KCO GF ಲಿಮಿಟೆಡ್ ಬ್ಯಾಂಗ್ಳೂರ್ ಇವರ ಹೆಸರಿನಲ್ಲಿ ಏನಪ್ಪಾ ಅಂದ್ರೆ ಸಂದಾಯವಾಗುವಂತ ನೀವೇನಪ್ಪಾ ಅಂದ್ರೆ DDಯನ್ನ ತಗೋಬೇಕು, ಅದು ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ನೇಮಕಾತಿ ಪ್ರಕಟಣೆ ಬಗ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಳನ್ನು ಕಚೇರಿಯ ಕೆಲಸದ ದಿನಗಳ ಬೆಳಗ್ಗೆ 10 ಸಂಜೆ 5 ದೂರವಾಣಿ ಸಂಖ್ಯೆ 0802555028 ಅಥವಾ 0802225830 ಇವುಗಳಿಗೆ ಸಂಪರ್ಕ ಪಡೆಯಬಹುದಾಗಿದೆ. ಅಂದ್ರೆ ನೋಡ್ರಿ, ಈ ಅರ್ಜಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಆದ್ರೆ ಅವರ ಕೆಲಸದ ಸಮಯವಾದ 10 ಹೊರಗಡೆ ಏನಪ್ಪಾ ಅಂದ್ರೆ 0802555028 ಇವರಿಗೆ ಅಥವಾ 0802225830 ಇವರುಗಳಿಗೆ ಏನಪ್ಪಾ ಅಂದ್ರೆ ಸಂಪರ್ಕಿಸಿ ನೀವೇನಪ್ಪಾ ಅಂದ್ರೆ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಯಾವ್ಯಾವ ಅರ್ಜಿಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಜಾತಿ ಪ್ರಮಾಣ ಪತ್ರ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಮಹಾಮಂಡಳದಲ್ಲಿರುವಂತಹ ನೇಮಕಾತಿ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗಾದ್ರೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.